ಗ್ರ್ಯಾಂಡ್ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ರೇರಾ ಶಾಕ್ ಕೊಟ್ಟಿದೆ. ಈಗ ನೀರಿನ ಮೂಲಕ್ಕೆ ಕೈ ಹಾಕಿದೆ ರಿಯಲ್ ಎಸ್ಟೇಟ್ ಪ್ರಾಧಿಕಾರ. ಯಾವುದೇ ಕಟ್ಟಡವಾದರೂ ಜಲಮೂಲ ಖಾತ್ರಿಯಾಗಬೇಕು. ಬ್ರೇಕಿಂಗ್ ನ್ಯೂಸ್. ರೇರಾ ರಿಯಲ್ ಎಸ್ಟೇಟ್ ಪ್ರಾಧಿಕಾರ ಬೆಂಗಳೂರಿನ ಟೌನ್ ಹಾಲ್ ಹತ್ರ ಇದೆ. ಈ ಪ್ರಾಧಿಕಾರ ಯಾವುದೇ ಕಟ್ಟಡವಾದರೂ ಜಲಮೂಲ ಖಾತ್ರಿ ಆಗಬೇಕು ಅಂತಿದೆ. ಈಗಾಗಲೇ ಬೆಂಗಳೂರಿಗೆ ಶಾಪವಾಗಿರೋ ನೀರಿನ ಅಭಾವ, ಈ ಅಭಾವವನ್ನು ತಡೆಗಟ್ಟೋದಕ್ಕೆ ರೇರಾದಿಂದ NOC ಅಸ್ತ್ರ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಈ ಮೊದಲು BWSSB ನೀರಿನ ಮೂಲ ಖಾತ್ರಿ ಪಡಿಸ್ತಾ ಇತ್ತು, ಈಗ ರೇರಾ ಬಂತು. BWSSB ಪತ್ರದಲ್ಲಿ ಮಾತ್ರ ನೀರಿನ ಬಗ್ಗೆ ಉಲ್ಲೇಖಿಸಿತ್ತು, ನಿವೇಶನದಲ್ಲಿ ಖುದ್ದು ನೀರಿನ ಪರಿಶೀಲನೆ ಮಾಡ್ತಿರಲಿಲ್ಲ. BWSSB ಎಡವಟ್ಟನ್ನು ಸರಿಪಡಿಸೋದಕ್ಕೆ ಈಗ ರೇರಾ ಎಂಟ್ರಿ ಆಗಿದೆ. ಈಗ ಬೇರೆ ಬೇರೆಯವ್ರಿಗೆಲ್ಲ ಶಾಕ್ ಆದಿದೆ. ಆದರೆ ಹೊಸ ನಿಯಮ ಜಾರಿ ರೇರಾದಿಂದ. BWSSBಯಿಂದ ಆ್ಯಕ್ಚುಲಾಗಿ ಅಲ್ಲಿಂದನೂ ಒಂದು ಅಪ್ರೂವಲ್ ಥರ ಕಲೆಕ್ಟ್ ಮಾಡಿಕೊಂಡೇ ಈ ಅಪ್ಲಿಕೇಶನ್ನೇ ಪ್ರಾಸೆಸ್ ಮಾಡ್ಬೋದು. ಸೊ ರೇರಾಕ್ ಮುಂಚೆನೇ BDAನಲ್ಲೂ BMRDAನಲ್ಲಿ ಈ ಥರ ಪ್ರಾಧಿಕಾರಗಳಲ್ಲಿ ಆಲ್ರೆಡಿ ಈ ಪ್ರಾಸೆಸ್ ಇದೆ. ಬಟ್ ಅಂಥ ಅಪ್ರೂವಲ್ ಕೊಡೋರು BWSSB ನಿಮಗೆ ಅಪ್ರೂವಲ್ ಕೊಟ್ಟರೂ ಕೂಡ ಆಮೇಲೆ ಬಂದುಬಿಟ್ಟು ನೀರು ಕೊಡ್ತೀವಿ ಅಂತ ಯಾವ ಜವಾಬ್ದಾರಿನೂ ತಗೊಳ್ಳಲ್ಲ ಅವರು. ಜಸ್ಟ್ ಬಿಕಾಸ್ ದೇ ಹವ್ ಗಿವನ್ ಅಪ್ರೂವಲ್ ದೇ ಆರ್ ನಾಟ್ ಗೋಯಿಂಗ್ ಟು ಗಿವ್ ಯು ವಾಟರ್. ಅವ್ರೇನು ಮಾಡ್ತಾರೆ, ಒಂದು ಪೈಪ್ ಬೋರ್ಡ್ ಥರ, ಪೈಪ್ ಬೋರ್ಡ್ ಥರ ಫಂಕ್ಷನ್ ಮಾಡ್ತಾಯಿದ್ರು, ನೀರು ಬೋರ್ಡ್ ಥರ ಇಲ್ಲ. ಎಲ್ಲೆಲ್ಲಿ ಪೈಪ್ ಇದೆಯೋ ಅಲ್ಲಿ ಮಾತ್ರ ನಾವು ನೀರು ಕೊಡ್ತೀವಿ, ಎಲ್ಲೆಲ್ಲಿ ಪೈಪ್ ಇದೆಯೋ ಅಲ್ಲಿ ಮಾತ್ರ ನಾವು ಸೂವರೇಜ್ ಕನೆಕ್ಷನ್ ಕೊಡ್ತೀವಿ. ಆ ಜವಾಬ್ದಾರಿ ಅವ್ರು ತೊಗೊಂಡ್ರೇ ಅವ್ರು ಕೊಡೋ ಅಪ್ರೂವಲ್ಗೆ ಒಂದು ಮೀನಿಂಗ್ ಇರುತ್ತೆ. ಸದ್ಯಕ್ಕೆ ಅವರು ಸರಿ ಕಟ್ಕೊಳ್ಳಿ ನೀರಿದೆ ಅಂತ ಹೇಳಿಬಿಟ್ಟು ಆಮೇಲೆ ನಾವು ನೀರು ಕೊಡಲ್ಲ ಅಂತ ಹೇಳೋದು ಇಟ್ಸ್ ಅ ಹಾಫ್ ಪ್ರಾಮಿಸ್. ಸದ್ಯಕ್ಕೆ ಇರೋ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನಲ್ಲಿ ಕೆಲವು ಜವಾಬ್ದಾರಿಗಳನ್ನು BWSSB ಒಪ್ಕೊಂಡಿದ್ದಾರೆ, ಕೆಲವು ಜವಾಬ್ದಾರಿಗಳನ್ನು ಬಿಟ್ಬಿಟ್ಟಿದ್ದಾರೆ. ದೇರ್ ಫೋರ್ ಯು ಹ್ಯಾವ್ ಅ ನಾನ್ ಫಂಕ್ಷನಿಂಗ್ ಸಿಸ್ಟಮ್. ಇದು BBMP BWSSB ಬಗ್ಗೆ ಬಿಲ್ಡರ್ಸ್ ಭಯ ಎಲ್ಲ ಹೋಗ್ಬಿಟ್ಟಿದೆ. ಅವ್ರು ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದೆ ಹೋಗ್ಬಿಟ್ಬಿಡ್ತಾರೆ. ಈಗ ರೇರಾ ಸ್ವಲ್ಪ ಟಫ್ ಇದೆ, ಟೈಟ್ ಇದೆ, ಸ್ಟ್ರಿಕ್ಟ್ ಇದೆ. ಅದಕ್ಕೋಸ್ಕರ ರೇರಾ ಅಲ್ಲಿ ಇದ್ದರೆ ಕೂಡ ಪರವಾಗಿಲ್ಲ ನನಗನ್ಸುತ್ತೆ. ಅದು ಬೆಟರ್ಗೆ ಮ್ಯಾಚ್ ಮಾಡ್ತಾ ಇದ್ದಾರಾ ಇಲ್ವಾ ಗೊತ್ತಾಗ್ತಾ ಇಲ್ಲ. ಸಿವಿಕ್ ಅಥಾರಿಟೀಸ್ ಹಾಗೆ ಅಪ್ರೂವಲ್ ಕೊಟ್ಬಿಡ್ತಾರೆ, ಮತ್ತು ಕನ್ಸ್ಟ್ರಕ್ಷನ್ ಆದ್ರ ಮೇಲೆ ಇಲ್ಲ ರೀ ನೀರಿಲ್ಲ ರೀ, ಈ ಏರಿಯಾಲ್ಲಿ ಕಾವೇರಿ ಬಂದಿಲ್ಲ ರೀ, ಇಲ್ಲಿ ಒಂದು ಮನೆ ಎಷ್ಟೋ ಲಕ್ಷ ರೂಪಾಯಿ ಕೊಟ್ಟು, ಕೋಟಿ ರೂಪಾಯಿ ಕೊಟ್ಟು ಬಂದು ನೀರಿಲ್ಲ ಅಂದರೆ ಹೆಂಗೆ? ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18